ಹೇ ಲೇಬರ್ ಓಪನ್ ಮಾಡ್ಕೊಡು ಏನ್ ಬಾಸ್ ಬೆಳಿಗ್ಗೆನೆ ಕುಡಿತಾ ಇದ್ರಲ್ಲ ನಿಮ್ ಗ್ಲಾಮರ್ ಹಾಳಾಗೋಗಲ್ವಾ ಲೇ ಟೈಮ್ ಸರಿ ಕುಡಿತಿದೆ ಅಂತ ಅನಿಕೇನು ಬ್ರ್ಯಾಂಡಿ ಸಾಲ ಕೊಡೋನಿದ್ರೆ ಎಲ್ಲಿ ಬೇಕಾದ್ರೂ ಕುಡಿಬಹುದು ಹೆಂಗ್ ಬೇಕಾದ್ರೂ ಕುಡಿಬಹುದು ಆಕ್ಚುಲಿ ಹೋಗ ಒಂದ್ ಸ್ಪ್ರೈಟ್ ಇಟ್ಕೊಂಬರ ಪುಕ್ಷಟ್ಟೆ ಕೊಡೋದಕ್ಕೆ ಅವನೇನ್ ನಮ್ಮ ಮಾವನ ನೀವೇ ಹೋಗಿ ತಗೊಳ್ಳಿ ಏನಮ್ಮ ಒಂದ್ ಸ್ಪ್ರೈಟ್ ಕೊಡಮ್ಮ ಮೊದ್ಲು ಹಳೆ ಬಾಕಿ 500 ಬಿಡ್ಕೋ ಏ ಅಕೌಂಟ್ ಇಲ್ವನ ಬರ್ಕೊಳ್ಳೋ ದಿನ ಬರ್ಕೊಳ್ಳಕ್ಕಿದ್ರೆ ಆಮ್ ಕೊಟ್ಟಿ ಅಲ್ಲ ಸಾಲ ಬ್ಯಾಂಕ್ ಅಂದ್ಮೇಲೆ ಲೋನ್ ಕೊಡ್ಬೇಕು ಅಂಗಡಿ ಅಂದ್ಮೇಲೆ ಸಾಲ ಕೊಡ್ಬೇಕು ರೂಲ್ಸ್ ನಮ್ಮಲ್ಲಿ ಯಾವ ರೂಲ್ಸ್ ಇಲ್ಲ ಯಾಕೆ ಕೊಡಲ್ಲ ರೈತರನ್ನ ನಂಬಿ ಸರ್ಕಾರದವರು ಕಮ್ಮಿ ಬಡ್ಡಿಯಲ್ಲಿ ಸಾಲ ಕೊಡ್ತಾರೆ ಅಮೆರಿಕದವರು ಜಪಾನ್ ಟೆಕ್ನಾಲಜಿ ನಂಬಿ ಸಾಲ ಕೊಡ್ತಾರೆ ನನ್ನ ನಂಬಿ ಜುಜುಬಿ 8 ರೂಪಾಯಿ ಸ್ಪ್ರೈಟ್ ಕೊಡಕ್ಕೆ ಆಗಲ್ವಾ ನಿನಗೆ ಬಾಸ್ ನೀವೇನೇ ಲಾಜಿಕ್ ಮಾತಾಡಿದ್ರು ಅವನು ನಿಮಗೆ ಸಾಲ ಕೊಡಲ್ಲ ಅವನು ಕೊಡಲ್ಲ ಅಂದ್ರೆ ನಾನು ಬಿಡಲ್ಲ ವಾಟರ್ ಅಲ್ಲಿ ಆದ್ರೂ ಕ್ವಾಟರ್ ಹೊಡಿತೀನಿ ಹೋಗ ನೀರು ಹಿಡ್ಕೊಂಬ ಹೋಗ ಹಲೋ ಅವನು ಬಿಸಿ ಆಗಿದ್ದಾನೆ ಮಾತಾಡಕ್ ಆಗಲ್ಲ ನಾನು ಫ್ರೀ ಆಗಿದ್ದೀನಿ ಮಾತಾಡೋಣ ಬನ್ನಿ ಏನ್ ವಿಷಯ ನಮ್ಮ ಹುಡುಗಿ ಒಬ್ಳು ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ ತಪ್ಪಿಸ್ಕೊಂಡ್ಬಿಟ್ಟಿದ್ದಲ್ಲ ಓಡೋಗ್ಬಿಟ್ಟಿದ್ದಾಳೆ ಓಡೋಗಿದ್ದಾಳೆ ಬಿಡಪ್ಪಿ ಕೇಳೋದಿಕ್ಕೆ ಕ್ಲಾಸ್ ಆಗಿರ್ಲಿ ಅಂತ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳಿದೆ ಅಷ್ಟೇ ಹೆಂಗ್ ಓಡೋಗ್ಬಿಟ್ಲು ಯಾಕೆ ಓಡೋಗ್ಬಿಟ್ಲು ಯಾರ ಜೊತೆ ಓಡೋಗ್ಬಿಟ್ಲು ನಮ್ಮ ಮಳಿಯ ಮದುವೆ ಆಗ್ಬೇಕಾಗಿದ್ದ ಹುಡುಗಿನ ಮೈಸೂರಿನ ಹುಡುಗ ಒಬ್ಬ ಹಾರಿಸ್ಕೊಂಡು ಹೋಗ್ಬಿಟ್ಟವನೆ ಏನ ಮೂರ್ ಗಾಡಿ 30 ಬಾಡಿ ನಿಮ್ಮನ್ನ ಯಾಮಾರ್ಸ್ ಎತ್ತಾಕೊಂಡು ಹೋಗೋನೆ ಅಂದ್ರೆ ಅವ್ನ ಯಾರು ರಿಯಲ್ ಇರೋ ಬೂದ್ ಗುಂಬಳಕಾಯಿ ಮಗದವನೆ ಹೊಸ ಮನೆಗೆ ಬೂದ್ ಗುಂಬಳಕಾಯಿ ಹೊಡೆದಾಗ ಹೊಡೆದ್ಬಿಡ್ತೀನಿ ಹುಷಾ ಹಲೋ ಹಲೋ ಅಣ್ಣವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ ನಿನ್ ಕಾನ್ಸೆಪ್ಟ್ ನನ್ಗೆ ಅರ್ಥ ಆಯ್ತು ಈಗೇನ್ ಅವ್ನ ಹಿಡ್ಕೊಳ್ಬೇಕು ತಾನೆ ಎಷ್ಟ್ ಕೊಡ್ತೀಯ ಎಷ್ಟ್ ಬೇಕಾದ್ರೆ ಕೊಡ್ತೀನಿ ಅವ್ನ್ ಫೋಟೋ ಕೊಡು ಫೋಟೋ ಗಿಟ ಏನು ಇಲ್ಲ ಡೀಟೇಲ್ಸ್ ಹೇಳು ಹುಡುಗಿ ತೆಳ್ಳಿಗೆ ಬೆಳ್ಳಿಗೆ ಲಕ್ಷಣವಾಗಿ ಹೀರೋಯಿನ್ ತರ ಇದ್ದಾಳೆ ಸಂಧ್ಯಾ ಅಂತ ಹುಡುಗ ದಾಡಿ ಮೀಸೆ ಬಿಟ್ಕೊಂಡು 420 ತರ ಇರ್ತಾನೆ ನಿನ್ಗೆ ಹೆಂಗ್ ಗೊತ್ತಾಯ್ತು ಏ ಅಂತ ಸುಂದರವಾಗಿರೋ ಹುಡುಗಿರಲ್ಲ ಇಂತ ಪೊರ್ಕಿ ನನ್ ಮಕ್ಕಳ ಜೊತೆ ತಾನೆ ಓಡಾಗೋದು ಕರೆಕ್ಟ್ ಆಗಿ ಹೇಳಿದೆ ಅಪ್ಪಿ ಫೋನ್ ನಂಬರ್ ಕೊಡು 9448 ಹಲೋ ನಮಸ್ತೆ ಕೇಳಿ ಉದ್ದಕ್ಕೂ ಇಂತ ತಗಡ್ ನನ್ ಮಕ್ಕಳು ಇಂತ ಮೆಂಟಲ್ ನನ್ ಮಕ್ಕಳೇ ನನಗೆ ಸಿಗ್ತಾರೆ ಬೆಂಗಳೂರಿನಿಂದ ಓಡೋದ್ರ ನಮ್ಮೂರ್ಗೆ ಯಾಕೆ ಬರ್ತಾರೆ ಏ ಡಬ್ಬ ನನ್ ಮಗನೇ ಈ ಗುಂಡು ಕೂಡ ಬೆಂಗಳೂರಿಗೆ ಕಣೋ ಇದು ನಮ್ಮ ಊರಿಗೆ ಬಂದಿಲ್ವಾ ನಾವ್ ಇದನ್ ಕುಡಿದಿಲ್ವಾ ಅದೇ ತರ ನಮ್ ಟೈಮ್ ಚೆನ್ನಾಗಿದ್ರೆ ಅವ್ನು ಈ ಊರಿಗೆ ಬಂದೇ ಬರ್ತಾನೆ ನಮ್ ಕೈಗೆ ಸಿಕ್ಕೇ ಸಿಗ್ತಾನೆ ನಮ್ ಟೈಮ್ ಬ್ಯಾಡ್ ಆಗಿ ನಮ್ ಊರಿಗೆ ಬಂದ್ರು ನಮ್ ಕಣ್ಣಿಗೆ ಕಾಣ್ಲಿಲ್ಲ ಅಂದ್ರೆ ಬಾಸ್ ಬಾಸ್ ಅಕ್ಕಡ ಚೂಡು ಎಕ್ಕಡ ಬಾಸ್ ಬೆಂಗಳೂರಿಂದ ಬರ್ಬೇಕಾದವ್ರು ಇವ್ರೆ ಅನ್ಕೊಂಡಿದ್ದೀನಿ ಬಾಸ್ ಫೋನ್ ಮಾಡ್ಬಿಡ್ತೀನಿ ಬಾಸ್ ಒಂದ್ ಫೋನ್ ಮಾಡ್ಬಿಡ್ತೀನಿ ಇವ್ರು ಅವರಾಗಿಲ್ಲ ಅಂದ್ರೆ ಅವ್ರು ನಮ್ಮನ್ನ ನಾವಾಗಿರಕ್ ಬಿಡಲ್ಲ ಮೊದ್ಲು ಕನ್ಫರ್ಮ್ ಮಾಡ್ಕೋಬೇಕು ಫಾಲೋ ಮೀ ನಮಸ್ಕಾರ ಸರ್ ಹಲೋ ನಮಸ್ಕಾರ ಇಲ್ಲಿ ಮೈಸೂರಿಗೆ ಹೋಗಕ್ಕೆ ಯಾವ್ದಾರ ಒಂದ್ ಗಾಡಿ ಸಿಗುತ್ತಾ ನೀವೆಲ್ಲಿಂದ ಬಂದಿದ್ದೀರಾ ಬೆಂಗಳೂರಿಂದ ಬಸ್ ಫೋನ್ ಮಾಡ್ಬಿಡ ಯಾವ ಗಾಡಿನೂ ಸಿಗೋದಿಲ್ಲ ಹೋಗ್ಲಿ ಇಲ್ಲಿ ಉಳ್ಕೊಳಕ್ ಗಿಳ್ಕೊಳಕ್ಕೆ ಯಾವ್ದಾರ ಹೋಟ್ಲ್ ಗಿಟ್ಲು ಉಳ್ಕೊಳಕ್ಕೂ ಸಿಗೋದಿಲ್ಲ ತಿನ್ನೋಕ್ಕೂ ಸಿಗೋದಿಲ್ಲ ಮತ್ ನೀವೆಲ್ಲ ಹೇಗ್ ಬದುಕಿದ್ದೀರಾ ನಾನು ಹೇಳಿದ್ದು ನಿಮ್ ತರ ಹೊರಗಡೆಯಿಂದ ಬಂದವ್ರಿಗೆ ಏನು ಸಿಗಲ್ಲ ಅಂತೀರಾ ಮತ್ ಸೆಲ್ ಫೋನ್ ಎಲ್ಲ ಇಟ್ಕೊಂಡಿದೀರಾ ನೀರೇ ಇಲ್ದೇ ಇರೋ ಹಳ್ಳಿಲಿ ಕೂಡ ನೆಟ್ವರ್ಕ್ ಸಿಗುತ್ತೆ ದಟ್ ಈಸ್ ಇಂಡಿಯಾ ನಿಮ್ಗೊಂದ್ ಸೈಕಾಲಜಿ ಗೊತ್ತಾ ನಮ್ಮ ದೇಶದಲ್ಲಿ ತಿಂದೆ ಹೋದ್ರೆ ಬದುಕ್ತಾರೆ ಆದ್ರೆ ಮಾತಾಡದೆ ಹೋದ್ರೆ ಬದುಕಲ್ಲ ನಿಮ್ ತರ ಕರೆಕ್ಟ್ ಆಗಿ ನನ್ನ ಹತ್ರ ಒಂದು ಲವ್ ಹೌಸ್ ಇದೆ ಓಡ್ ಬಂದ ಲವರ್ಸ್ ಮಾತ್ರ ಅದ್ರಲ್ಲಿ ಆಶ್ರಯ ಕೊಡ್ತೀವಿ ಅದೇನು ಓಡ್ ಬಂದವ್ರಿಗೆ ಮಾತ್ರ ಓಡ್ ಬಂದ್ರು ಕೊಡ್ತೀವಿ ನಡ್ಕೊಂಡ್ ಕೊಡ್ತೀವಿ ಲವರ್ಸ್ ಗೆ ಆಶ್ರಯ ಕೊಡೋದು ನನ್ನ ಹಾಬಿ ಓ ಹುಡುಗಿ ನೋಡಕ್ಕೆ ಸಾಕ್ಷಾತ್ ಮಹಾಲಕ್ಷ್ಮಿ ತರ ಇದ್ದಾಳೆ ಹೆಸರು ಲಕ್ಷ್ಮಿನ ಅಲ್ಲ ಸಂಧ್ಯಾ ಬಾಸ್ ಒಂದ್ ಫೋನ್ ಮಾಡ್ಬಿಡ್ತೀನಿ ಬಾಸ್ ನೀನ್ ಹೋಗಿ ಅಡಿಗೆ ಮಾಡು ಉಟ್ಕೊಳಕ್ ಬಟ್ಟೆ ತಿನ್ನಕ್ ಮೊಟ್ಟೆ ಮಲ್ಕೊಳಕ್ ಒಂದ್ ಕಟ್ಟೆ ಎಲ್ಲ ರೆಡಿ ಇದೆ ಒನ್ ನೈಟ್ ಇದ್ದೋಗೋರ್ಗೆ ಇವೆಲ್ಲ ಯಾಕೆ ಸರ್ ಏ ಯಾಕೆ ಏನು ಅಂತೆಲ್ಲ ಕೇಳಬಾರ್ದು ಲವರ್ಸ್ ಬಂದಿದ್ದೀರಾ ಕುಡಿದು ತಿಂದು ಎಂಜಾಯ್ ಮಾಡಿ ಅರೇಂಜ್ ಮಾಡಕ್ ನಾನಿದ್ದೀನಿ ಅಲ್ಲ ಸರ್ ಎಲ್ಲ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ರೆ ನೀವೇನ್ ಸರ್ ಲವರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಲ್ಯಾಂಡು ಲ್ಯಾಂಡ್ ನ ಹುಟ್ಟಾಕಲ್ಲ ಆದ್ರೆ ಲವರ್ಸ್ ನೂರಾರು ಜನ ಲವರ್ಸ್ ನ ಹುಟ್ಟಾಕ್ತಾರೆ ಅದೇ ತರ ಲವರ್ಸ್ ಹುಟ್ಟಿ ಬೆಳೆದು 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 ಇಡೀ ಪ್ರಪಂಚನೇ ಪ್ರೇಮ ಲೋಕ ಆಗ್ಬೇಕು ಅನ್ನೋದೆ ನನ್ನ ಆಸೆ ಆಗ ಬೆಳೆಯೋದು ಪ್ರೇಮ ಲೋಕ ಅಲ್ಲ ಪಾಪ್ಯುಲೇಷನ್ ಏನು ಏನಿದೆ ಹಲೋ ಹೇಳು ಪ್ರತಾಪ್ ಪುರೋಹಿತ್ರನ್ ಕೇಳದ್ನಮ್ಮ 5ನೇ ತಾರೀಕು ಒಳ್ಳೆ ಮುಹೂರ್ತ ಇದೆ ಅಂತ ಅಷ್ಟ್ರಲ್ಲಿ ಬಂದ್ಬಿಡ್ತೀರಾ ತಾನೆ ಏ 100% ಬರ್ತೀವಿ ಕಣೋ ಇಲ್ಲೊಬ್ಬ ಪೆಕ್ರಾಸಿಗೆ ಹಾಕೊಂಡಿದ್ದಾನೆ ಏನ್ ಸರ್ ನೀವ್ ತಿರುಗ್ದಾಗೆಲ್ಲ ಸರಕ್ ಸರಕ್ ಅಂತ ಸೌಂಡ್ ಬರುತ್ತಲ್ಲ ಏನಕ್ಕೆ ಅದಂಗೆ ಓಹೋ ಅದಿರ್ಲಿ ನಾವು ಮೈಸೂರಿಗೆ ಹೋಗಿ ಗಾಡಿ ಯಾವಾಗ ಸಿಗುತ್ತೆ ನಾಳೆ 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 ಬಂದ್ಬಿಡ್ತೀವಿ ಕಣೋ
ಮದುವೆ ಡಾಮ್ ಡೂಮ್ ಅಂತ ಚಿಂತೆ ಉಡಾಯಿಸ್ಬಿಡ್ಬೇಕು. ಅಂಬಾರಿನೇ ಕರೆಸ್ಬಿಡೋಣ, ನೀನ್ ಬಾರ. ಯಾರ ಮದುವೆ ಸರ್? ನಮ್ಮೇ ಬರ್ದು ಸರ್. ತಾವೀಗ ತಿರುಗ್ಬೋದು. ಇದೇನಿದು, ಈಗ ಸೌಂಡೇ ಬರ್ಲಿಲ್ಲಲ್ಲ. ಯಾವಾಗ್ಲೂ ಬರಬೇಕು ಅಂತ ರೂಲ್ಸ್ ಏನಿಲ್ಲ. ಓಹೋ ಸರ್, 5ನೇ ತಾರೀಕು ನಾವಿಬ್ರು ಮದುವೆ ಆಗ್ತಿದೀವಿ ಚಾಮುಂಡಿ ಬೆಟ್ಟದ ಹತ್ರ. ತಾವಿಬ್ರು ದಯವಿಟ್ಟು ಬರಬೇಕು. ಅದೇನು ಆ ಬೆಟ್ಟದ ಹತ್ರನೇ ಮಾಡ್ಕೋಬೇಕು ಅಂತ? ನಾವಿಬ್ರು ಫಸ್ಟ್ ಟೈಮ್ ಮೀಟ್ ಆಗಿದ್ದಲ್ಲೇ, ಅದಕ್ಕೆ ಅಲ್ಲೇ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀವಿ. ಸೂಪರ್ ಸರ್. ಇನ್ ನಾವ್ ಹೊಡ್ತೀವಿ, ಒಳಗೆ ನೀವು ಚಿಲ್ಕ ಹಾಕೊಳ್ಳಿ, ಹೊರಗಡೆ ನಾವು ಬೀಗ ಹಾಕೊಂತೀವಿ. ಬೀಗನ? ಯಾಕೆ? ಸುಮ್ನೆ ಸೇಫ್ಟಿಗೆ. ಓ ಹಾಕೊಳ್ಳಿ ಹಾಕೊಳ್ಳಿ. ಬಸ್ ಕೊಡಲ್ಲ. ನನ್ ಮೇಲೆ ನಂಬಿಕೆ ಇಲ್ವಾ? ನನ್ಗೆ ಯಾರ ಮೇಲೂ ನಂಬಿಕೆ. ಅಯ್ಯೋ ಏಯ್ ಶಾಖ ಬಡ ಫಲಮೇ. ಏನಪ್ಪಿ ಸಿಕ್ಕಿದ್ರ? ಸಿಕ್ಕಿಲ್ಲ. ಮತ್ತೆ? ಏ ನಾನೇ ಕಷ್ಟಪಟ್ಟು ಹುಡ್ಕೊಂಡ್ ಬಂದೆ. ಎಲ್ಲವರು ಅಲ್ಲಿ ನೋಡಲ್ಲಿ. ಅವರೆಲ್ಲ ಯಾರಪ್ಪಿ? ಏ ಅವರೆಲ್ಲ ನನಗೆ ಸಾಲ ಕೊಟ್ಟಿರೋರು. ಅದು ಸಿಗಬೇಕಾಗಿರೋದು ಸಿಗೋವರೆಗೂ ಇರೋ ಟೆನ್ಷನ್ ಸಿಕ್ಕಿದ ಮೇಲೆ ಇರಲ್ಲ. ಅದಕ್ಕೆ ನಿಮ್ಮವ್ರನ್ನ ನಿಮ್ಗೆ ಒಪ್ಸಕ್ ಮುಂಚೆ ನಾನು ಮಾಡಿರೋ ಸಾಲನ ನೀವು ಚುಟ್ಟ ಮಾಡಿ. ದಟ್ ಈಸ್ ಮೈ ಕಂಡೀಷನ್. ಎಷ್ಟ್ ಕೊಡ್ಬೇಕಪ್ಪಿ? ಏ ವೆರಿ ಲಿಟ್ಲ್ ಪೇಮೆಂಟ್. ಎಷ್ಟು ಕಡಿಮೆ? 3 ಲಕ್ಷ. 3 ಲಕ್ಷ? ನಿನ್ನಂತ ತಿರ್ಬೇಕಿ ನನ್ ಮಗನ ನಂಬಿ 3 ಜನ 3 ಲಕ್ಷ ಹೆಂಗ್ ಕೊಟ್ರು? ಏ ಅವ್ರೆಲ್ಲ ಕೊಟ್ರು? ನಾನೇ ಕೇಳ್ಕೊಂಬಿಟ್ಟೆ. ಹಂಗೆ ಈಗ ನೀನ್ ಕೊಡ್ತೀಯಾ ಅವ್ರು ಇಸ್ಕೊಳ್ತಾರೆ. ಕಾಟಿ ಕೊಟ್ಟ ಸಾಯಿ. ಆಮೇಲೆ ನಾನೀಗೂ 1 ಲಕ್ಷ ಕೊಡ್ತೀನಿ. ನಾನೇ ನಿನ್ಗೆ ಕೊಡ್ಬೇಕು 1 ಲಕ್ಷ? ಏ ಅವನು ಪದೇ ಪದೇ ಓಡೋಗಲ್ಲ, ನೀನ್ ನನಗೆ ಪದೇ ಪದೇ ದುಡ್ಡು ಕೊಡಲ್ಲ. ಸಿಂಗಲ್ ಪೇಮೆಂಟ್. ಅಪ್ಪಿ ದುಡ್ಡು ಎಲ್ಲ ಹೋಗುತ್ತೆ? ಮತ್ತೆ ಅವ್ರು ಎಲ್ಲಿದ್ದಾರೆ ಅಂತ ತೋರಿಸು. ನೀವು ಕೊಟ್ಟರೆ ನಾನು ತೋರಿಸ್ತೀನಿ. ಕೊಡು. ಜೋಬ್ ತುಂಬಾ ದುಡ್ಡಿದ್ರೆ ಎದೆ ತುಂಬಾ ಧೈರ್ಯ ಇರುತ್ತೆ, ಕೈ ತುಂಬಾ ಗುಂಡಿರುತ್ತೆ. ಗುರು ಏನ್ ಗುರು, ದುಡ್ಡಿದ್ದಾಗ ಒಂಥರ ದುಡ್ಡು ಇದ್ದಾಗ ಒಂಥರ? ಏ ನಿನ್ನ ಅವಶ್ಯಕತೆ ನನಗೆ ನಾವು ನಿಮ್ಮಿಬ್ರು ಪುಗಾರಿ ಕೇಳಕ್ ಬಂದಿಲ್ಲ, ಮತ್ತೆ ಅವ್ರು ಎಲ್ಲಿದ್ದಾರೆ ಅಂತ ತೋರಿಸಿ. ಓಕೆ ಓಕೆ, ಎಮೋಷನ್ ಬೇಡ. ಏಯ್ ಎಗರ್ಕಳ, ಫಾಲೋ ಮೀ. ಬೇಗ ತೆಗೆದು ಬಿಡಿ ಸಿಸೇಮ್. ಬೇಗ ಕರ್ಕೊಂಡು ಹೋಗ್ರಪ್ಪ, ನಾವು ಕೋಳಿ ಪಂದ್ಯಕ್ಕೆ ಹೋಗ್ಬೇಕು. ಹೋಗ್ಲಿ ಹೋಗ್ಲಿ, ಎಲ್ಲ ಹೋಗ್ರಿ. ಓತಾರ್ರಿ ಓತಾರ್ರಿ. ಏಯ್ ಛತ್ರಿಡಿಯೋ. ಏನ್ ಗುರುಗಳು, ಇದು ಅನ್ಯಾಯ. ಕುಂತಿರ ಚಾವಣಿ ಕೆಳಗೆತ್ತರೆ ನೀವು? ಏ ಚಾವಣಿ ಇರ್ಲಿ ಚಪ್ರ ಇರ್ಲಿ, ನಾನ್ ಛತ್ರಿ ಕೆಳಗಿರ್ಬೇಕು. ಇಡಿಯಲ್ಲ. ಓ ಹೌದು ಹೌದು. ಅಣ್ಣ ಕರೀತಾ ಇದಾರೆ. ಯೋ ಕಷ್ಟಪಟ್ಟು ಹಿಡ್ಕೊಟ್ರು ನಿಮ್ದೇನೆ ಕರ್ಕೊಂಡ್ ಹೋಗಕ್ ದಾರಿ? ಈಗ ನಾನ್ ಬಂದ್ರೆ ಅವನು ಬರದಾ? ನಡಿಯಪ್ಪ. ಸಿಕ್ಕದ ಸೀಸ್ ಮಾಡ್ಕೋ, ನಾನು ಮದುವೆ ಮುಗಿಸ್ಕೊಂಡ್ ಬರ್ತೀನಿ, ಇಬ್ರು ಹಂಚ್ಕೊಳ್ಳೋಣ. ಕಳಿಸ್ತವ್ರ? ನನ್ಗೇನು ಗೊತ್ತಿಲ್ಲ ಸರ್. ಮದುವೆ ಯಾವಾಗ? 5ನೇ ತಾರೀಕು ಚಾಮುಂಡೇಶ್ವರಿ ಬೆಟ್ಟದ ಕೆಳಗೆ ಏನ್ ತಿಳಿದ ಸರ್? ಈ ಜೊತೆಗೆ ಮೈಸೂರು ಟ್ರೈನ್ ಅಲ್ಲಿ ಎಸ್ಕೇಪ್ ಆಗಿರ್ತಾನೆ ಸರ್. ನನ್ಗೇನು ಗೊತ್ತಿಲ್ಲ ಅಂದ್ರೆ ಈಗೆಲ್ಲ ಡೀಟೇಲ್ ಆಗಿ ಹೇಳ್ತಾ ಇದೀಯಾ? ಸಿಂಪಲ್ ಲಾಜಿಕ್ ಸರ್, ಕಾಮನ್ ಸೆನ್ಸ್ ಸರ್. ನಾನ್ ನಿಮ್ಗೊಂದು ಅಡ್ವೈಸ್ ಮಾಡಲ ಸರ್, ದಯವಿಟ್ಟು ಅವನ ಹುಡ್ಕಕ್ ಹೋಗ್ಬಿಡಿ ಸರ್. ನನಗೆ ಚೆಲ್ಲೆ ತಿನ್ನಿಸ್ದ ಅಂದ್ಮೇಲೆ ನೀವ್ ಯಾವ ಲೆಕ್ಕ ಸರ್? ನಿಮ್ ಗಾಡಿಗಳಿಗೆ ಹಾಕೋ ಡೀಸೆಲ್ ವೇಸ್ಟ್, ನಿಮ್ ಬಾಡಿಗೆ ಹಾಕೋ ಫುಡ್ ವೇಸ್ಟ್, ಟೋಟಲಿ ನಿಮ್ ಟೈಮೇ ವೇಸ್ಟ್ ಸರ್. ಆವೇಸ್ ಅಲ್ಲಿರೋರ್ಗೆ ಅಡ್ವೈಸ್ ಮಾಡ್ಬೇಡಿ, ಅಳ್ಳ ತೋಡಿ ಮಣ್ಣಲ್ಲಿ ಊತ್ ಹಾಕ್ಬಿಡ್ತಾರೆ. ಲೇ ಅವ್ರಿಗಿಲ್ದವ್ರು ಐಡಿಯಾ ನೀನ್ ಯಾಕೂ ಕೊಡ್ತೀಯಾ? ಮೊದ್ಲೇ ಅವ್ರು ಗರಂ ಆಗಿದ್ದಾರೆ.